ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತೀನಿ. ಚರ್ಮ ಅಂತಂದ್ರೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಒಂದೊಂದ್ಸಲ ಏನಾಗ್ತಾ ಇರುತ್ತೆ, ಸ್ಕಿನ್ ಅಲ್ಲಿ ತುರಿಕೆ ಕಾಣಿಸುತ್ತೆ ಅಥವಾ ಉರಿ ಕಾಣಿಸುತ್ತೆ, ಅದಕ್ಕೆ ನಿಮ್ಗೆ ಏನ್ ಮಾಡಿದ್ರೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾನಿವತ್ತು ದೊಡ್ಡಪತ್ರೆ ಎಲೆನ ತಗೋತಾ ಇದ್ದೀನಿ. ದೊಡ್ಡಪತ್ರೆ ಎಲೆಯಿಂದ ನಿಮ್ಗೆ ಈ ರೀತಿಯ ಸ್ಕಿನ್ ಪ್ರಾಬ್ಲಮ್ ಮಾಯವಾಗುತ್ತೆ. ದೊಡ್ಡಪತ್ರೆ ಎಲೆ ನಾನು ಈಗಾಗಲೇ ಹೇಳಿದೆ, ದೊಡ್ಡಪತ್ರೆ ಎಲೆಯಿಂದ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ತುಂಬಾ ಔಷಧೀಯ ಗುಣಗಳನ್ನ ಇದು ಹೊಂದಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹೀಗಾಗಿ ನಾನು ಮನೆಯಲ್ಲೇ ಒಂದು ಪಾಟ್ ನಲ್ಲಿ ದೊಡ್ಡಪತ್ರೆ ಗಿಡವನ್ನ ಹಾಕಿದ್ದೀನಿ. ಇದಕ್ಕೆ ನಾನು 4-5 ದೊಡ್ಡಪತ್ರೆ ಎಲೆನ ತಗೊಂಡಿದ್ದೀನಿ. ತುಂಬಾನೇ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಿದು. ಎಲ್ಲಾ ರೋಗಕ್ಕೂ ರಾಮಬಾಣ ದೊಡ್ಡಪತ್ರೆ ಎಲೆ. ಇವಾಗ ಇದನ್ನ ಏನ್ 4-5 ಸಾರಿ ತೊಳ್ಕೋತೀನಿ, ಯಾಕಂದ್ರೆ ಪಾಟ್ ಅಲ್ಲಿ ಹಾಕಿರ್ತೀವಿ ಮಣ್ಣಿರುತ್ತೆ. ಹಾಗಾಗಿ ಈ ರೀತಿಯಾಗಿ ನೀಟಾಗಿ ತೊಳ್ಕೋಬೇಕು. ನೀಟಾಗಿ ತೊಳ್ಕೊಂಡಿದ್ದೀನಿ ಎಲೆನ. ಇವಾಗ ಏನ್ ಮಾಡ್ಕೋಬೇಕು ಅಂದ್ರೆ ಅದನ್ನ ನೀಟಾಗಿ ಚಿಕ್ 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 ಪೀಸ್ ಮಾಡ್ಕೋಬೇಕು ಈ ರೀತಿ. ಈಗ ಈ ದೊಡ್ಡ ಗ್ಲಾಸ್ ನಲ್ಲಿ 1 ಗ್ಲಾಸ್ ನೀರನ್ನ ತಗೊಂಡಿದ್ದೀನಿ. ಇದನ್ನ ಇದಕ್ಕೆ ಹಾಕ್ಬೇಕು, ನೀಟಾಗಿ ಕುದಿಸ್ಬೇಕು. ಆಮೇಲೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ನಲ್ಲ ದೊಡ್ಡಪತ್ರೆ ಎಲೆ, ಅದನ್ನ ಇದಕ್ಕೆ ಹಾಕ್ಬೇಕು. ಚೆನ್ನಾಗಿ ಇದನ್ನ ಕುದಿಸ್ಬೇಕು. ನೀಟಾಗಿ ಕುದಿತಾ ಇದೆ ಇದು. ಇದು ಚರ್ಮ ರೋಗದ ಏನಾದ್ರೂ ಚಿಕ್ಕ ಪುಟ್ಟದ ಸಮಸ್ಯೆ ಇದ್ರೆ ಇದರಿಂದ ನಿವಾರಣೆ ಆಗುತ್ತೆ. ನಮಗೆ ಚರ್ಮದಲ್ಲಿ ಇದ್ದಕ್ಕಿದ್ದಂಗೆ ತುರಿಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಚರ್ಮದಲ್ಲಿ ಏನೋ ಒಂಥರ ಉರಿ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಈ ರೀತಿಯಾಗಿ ದೊಡ್ಡಪತ್ರೆನ ತಗೊಂಡು ಜ್ಯೂಸ್ ಮಾಡಿ ಕುಡಿದ್ರೆ ನಿಮ್ಗೆ ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಬೆಳಿಗ್ಗೆ 1/2 ಲೋಟ, ಸಂಜೆ 1/2 ಲೋಟ ಕಂಟಿನ್ಯೂಸ್ ಆಗಿ 1-2 ಡೇಸ್ ಕುಡೀರಿ, ನಿಮ್ಗೆ ರಿಸಲ್ಟ್ ಬೇಗ ಸಿಗುತ್ತೆ. ಇವಾಗ ಇದಕ್ಕೆ 1/2 ಚಮಚದಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕಿ ನೀಟಾಗಿ ತಿರ್ಸ್ಕೋಬೇಕು. ಇದು ಬೆಸ್ಟ್ ಹೋಮ್ ರೆಮಿಡಿ ನಿಮ್ಗೆ ಚರ್ಮ ರೋಗಕ್ಕೆ ತುರಿಕೆ ಅಥವಾ ಉರಿ ಇದ್ದಾಗ. ಮತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ನಾವು 4-5 ಎಲೆ ದೊಡ್ಡಪತ್ರೆ ತಗೊಂಡಿದ್ವಿ, ನಮಗೆ ಶೀತ ಕೆಮ್ಮು ಆದಾಗ್ಲೂ ಕೂಡ ದೊಡ್ಡಪತ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆಯುರ್ವೇದದಲ್ಲಿ ತುಂಬಾ ಔಷಧಿಗಳಿಗೆ ಈ ದೊಡ್ಡಪತ್ರೆ ಎಲೆಯನ್ನ ಬಳಸ್ತಾರೆ. ಇವಾಗ ನಾನು ಇದಕ್ಕೆ 2 ಏಲಕ್ಕಿ ಹಾಕೊಳ್ತಾ ಇದ್ದೀನಿ. ಜಸ್ಟ್ ಪುಡಿ ಮಾಡಿ ಹಾಕೊಂಡ್ರು ಆಗುತ್ತೆ, ಇಲ್ಲಾಂದ್ರೆ ಇದನ್ನ ಹೀಗೆ ಜಜ್ಕೊಂಡು ಹಾಕೊಂಡ್ರು ಆಗುತ್ತೆ. ಇದು ಹಾಕಿ ಆದ್ಮೇಲೆ 1 ಕುದಿ ಬರಿಬೇಕು, ಚೆನ್ನಾಗಿ ಕುದಿಬೇಕು. ನೋಡಿ ಚೆನ್ನಾಗಿ ಕುದ್ದಿದೆ. ಇದು ಕುದ್ದಿರೋದು ಸಾಕು, ಸ್ವಲ್ಪ ಹೊತ್ತು ಇದನ್ನ ಹಾಗೆ ಆರಕ್ ಬಿಡೋಣ. ಅದಾದ್ಮೇಲೆ ಗ್ಲಾಸಿಗೆ ಹಾಕೊಂಡು ಸರ್ವ್ ಮಾಡೋಣ. ಆಫ್ ಮಾಡಿದೀನಿ, 5 ಮಿನಿಟ್ಸ್ ಆರ್ಲಿ. ಇದು ತುಂಬಾ ಬಿಸಿ ಆಗಿದೆ ಅಲ್ಲ, ಈಗ ಇದನ್ನ ಸೋಸ್ಕೋಬೇಕು. ತಣ್ಣಗಾಗಿದೆ. ದೊಡ್ಡಪತ್ರೆ ಎಲೆಯ ಕಷಾಯ ರೆಡಿ ಆಗಿದೆ. ನಾನು ಆಗ್ಲೇ ಹೇಳಿದೆ, ಇದನ್ನ ದಿನಕ್ಕೆ 2 ಸಾರಿ ಅಂದ್ರೆ ಬೆಳಿಗ್ಗೆ 1/2 ಲೋಟ, ಸಂಜೆ 1/2 ಲೋಟ ಈ ರೀತಿಯಾಗಿ ಮಾಡಿ ಕುಡಿರಿ. ನಿಮ್ಗೆ ಚರ್ಮದ ಸಮಸ್ಯೆ ದೂರ ಆಗುತ್ತೆ, ಅಂದ್ರೆ ತುರಿಕೆ ಮತ್ತೆ ಉರಿ ಬರುತ್ತಲ್ಲ ಚರ್ಮದಲ್ಲಿ, ಆ ಸಮಸ್ಯೆ ದೂರ ಆಗುತ್ತೆ. ಇವತ್ತು ಅಪ್ಪೀಸ್ ಕುಕ್ಕರಿಯಲ್ಲಿ ನಾನು ನಿಮ್ಗಾಗಿ ಮಾಡಿರುವಂತಹ ಸ್ಪೆಷಲ್ ಹೋಮ್ ರೆಮಿಡಿ ಹೇಗ್ ಬಂತು. ನಿಮ್ಗೇನಾದ್ರೂ ಈ ಸಮಸ್ಯೆ ಇದ್ರೆ ಅಥವಾ ನಿಮ್ ಫ್ರೆಂಡ್ಸ್ ಅಥವಾ ನಿಮ್ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರೂ ಈ ಸಮಸ್ಯೆ ಇದ್ರೆ ಅವ್ರ ಜೊತೆ ಇದನ್ನ ಶೇರ್ ಮಾಡಿ.
ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಅದೇ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ.